ನಮಸ್ಕಾರ ಸ್ಪರ್ಧಾರ್ಥಿ ಮೆ ಮಿತ್ರರಿಗೆ ನಿನ್ನೆ ನಡೆದಂಥ ಕೆ ಎಸ್ ಆರ್ ಪಿ ಪಿ ಸಿ ಪರೀಕ್ಷೆಯಲ್ಲಿ ಭೂಗೋಳಶಾಸ್ತ್ರದಿಂದ ಸುಮಾರು ಇಪ್ಪತ್ತೈದರಿಂದ ಮೂವತ್ತರಷ್ಟು ಪ್ರಶ್ನೆಗಳು ಉದ್ಭವವಾಗಿದೆ ಅದರಲ್ಲಿ ಸಮಗ್ರ ಭೂಗೋಳಶಾಸ್ತ್ರ ಪುಸ್ತಕದಿಂದ ಸುಮಾರು ಇಪ್ಪತ್ತಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ನೋದು ಹೆಮ್ಮೆಯ ವಿಚಾರ ಸೊ ಮೊದಲನೇದಾಗಿ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳ ವಿವರಣೆಯನ್ನು ನೋಡ್ತಾ ಹೋಗೋಣ ನಾನು ತರುಣ್ ಕುಮಾರ್ ಈ ಸಮಗ್ರ ಸಮಗ್ರ ಭೂಗೋಳಶಾಸ್ತ್ರ ಪುಸ್ತಕದ ಲೇಖಕ ಸೊ ಮೊದಲನೇದಾಗಿ ತೀರ್ಥ ನದಿ ಬಳಿಗೆ ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ ಇದಕ್ಕೆ ಉತ್ತರ ಮಲಪ್ರಭಾ ಇದಕ್ಕೆ ತಕ್ಕ ಸಂಬಂಧಪಟ್ಟ ವಿವರಣೆಯನ್ನು ಈ ಸಮಗ್ರ ಭೂಗೋಳಶಾಸ್ತ್ರ ಪುಸ್ತಕದಲ್ಲಿ ಪುಟ ಸಂಖ್ಯೆ ಆರುನೂರ ನಲವತ್ತೊಂದರಲ್ಲಿ ಕಾಣಬಹುದು ರೇಣುಕಾಸಾಗರ ಮಲಪ್ರಭಾ ತೀರ್ಥ ಬೆಳಗಾವಿ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ ಇದಕ್ಕೆ ಉತ್ತರ ಚಿತ್ರದುರ್ಗ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಈ ಪುಸ್ತಕದಲ್ಲಿ ಪುಟ ಸಂಖ್ಯೆ ಆರುನೂರ ತೊಂಬತ್ತ್ಮೂರರಲ್ಲಿ ಕಾಣಬಹುದು ತಾಮ್ರದ ನಿಕ್ಷೇಪಗಳಿರುವ ತಾಣಗಳೆಂದರೆ ಚಿತ್ರದುರ್ಗದ ಇಂಗಳ ದಳ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಶುಷ್ಕ ಮಂಜುಗಡ್ಡೆ ಎಂದರೆ ಅಂದರೆ ಡ್ರೈ ಐಸ್ ಇದನ್ನು ಸಾಮಾನ್ಯವಾಗಿ ಕೃತಕ ಮಳೆಯನ್ನು ಆರ್ಟಿಫಿಷಿಯಲ್ ರೈನ್ ರೈನ್ಫಾಲು ತರಬೇಕಾದ್ರೆ ಡ್ರೈ ಐಸು ಮತ್ತು ಸಿಲ್ವರ್ ಐಡೈಡ್ ಇದನ್ನು ಬಳಸ್ತೀವಿ ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡನ್ನ ಅತಿ ಕಡಿಮೆ ತಾಪಮಾನದಲ್ಲಿ ತಂದಾಗ ಅದು ಡ್ರೈ ಐಸಾಗಿ ಬದಲಾಗುತ್ತೆ ಅದನ್ನು ಶುಷ್ಕ ಇಂಗಾಲದ ಡೈಆಕ್ಸೈಡ್ ಅನಿಲ ಅಂತ ಕರಿತೀವಿ ಸೊ ಇದಕ್ಕೆ ತಕ್ಕಂಥ ವಿವರಣೆಯನ್ನು ಪುಟ ಸಂಖ್ಯೆ ನೂರ ಮೂವತ್ತ್ನಾಲ್ಕರಲ್ಲಿ ಕಾಣ್ಬೋದು ಒಣ ಇಂಗಾಲವನ್ನು ಸಿಂಪಡಿಸುವ ಮೂಲಕ ಮೋಡ ಬಿತ್ತನೆ ಮಾಡಲಾಗುವುದು ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕೃಷಿಗೆ ಸಂಬಂಧಪಟ್ಟಂಥ ಕ್ರಾಂತಿಗಳು ನೀಲಿ ಕ್ರಾಂತಿ ಇರ್ಬೋದು ಕಪ್ಪು ಕ್ರಾಂತಿ ಇರ್ಬೋದು ಹಳದಿ ಕ್ರಾಂತಿ ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನು ಈ ಥರ ಈ ಪ್ರಶ್ನೆಗಳಿಗೆ ಇದರಲ್ಲಿ ಯಾವುದು ಸರಿಯಲ್ಲ ಅಂದರೆ ಇದು ಹಳದಿ ಕ್ರಾಂತಿ ಮೊಟ್ಟೆಗೆ ಸಂಬಂಧಪಟ್ಟಿದ್ದಲ್ಲ ಇದು ಇದು ಆಯಿಲ್ ಸೀಡ್ಸ್ಗೆ ಸಂಬಂಧಪಟ್ಟಂತೆ ಸೊ ಈ ಪ್ರಶ್ನೆಗೆ ವಿವರಣೆಯನ್ನು ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತೈದು ಮತ್ತು ಎಪ್ಪತ್ತಾರರಲ್ಲಿ ಕಾಣ್ಬೋದು ಹಳದಿ ಕ್ರಾಂತಿ ಎಣ್ಣೆಕಾಳು ಬೆಳೆಗಳಿಗೆ ಸಂಬಂಧಪಟ್ಟಿದ್ದು ಬೆಳ್ಳಿ ಕ್ರಾಂತಿ ಇದು ಮೊಟ್ಟೆಯ ಉತ್ಪಾದನೆಗೆ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಈ ಕೆಳಗಿನದಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಸೊ ಇದಕ್ಕೆ ತಕ್ಕ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮರಾಠಿ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಆರುನೂರ ಹದಿನಾಲ್ಕರಲ್ಲಿ ಕಾಣಬಹುದು ಇದರಲ್ಲಿ ದ್ರಾವಿಡ ಭಾಷೆಯಲ್ಲಿ ತೆಲುಗು ತಮಿಳು ಕನ್ನಡ ಮಲಯಾಳಂ ಈ ಥರದಿದೆ ಆದರೆ ಮರಾಠಿ ಭಾಷೆ ಇದು ದ್ರಾವಿಡ ಭಾಷೆಗೆ ಸಂಬಂಧಪಡುವುದಿಲ್ಲ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಮೂವತ್ತೈದು ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದುನೂರ ಇಪ್ಪತ್ತಾರರಲ್ಲಿ ಕಾಣಬಹುದು ಮಹಾರಾಷ್ಟ್ರದಲ್ಲಿ ಅಣು ವಿದ್ಯುತ್ ಘಟಕಗಳ ಬಗ್ಗೆ ಪೂರ್ತಿ ವಿವರಣೆಯನ್ನು ನೀಡಲಾಗಿದೆ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ ಇದರಲ್ಲಿ ಘಾಟ್ ಸೆಕ್ಷನ್ಗಳ ಬಗ್ಗೆ ಕೇಳಲಾಗಿದೆ ಸೊ ಹುಳಿಕಲ್ ಘಾಟು ಇದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಬಗ್ಗೆ ಬರುತ್ತೆ ಹಾಗಾಗಿ ತಪ್ಪು ಉತ್ತರ ಇದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ ಆರುನೂರ ಮೂವತ್ತೆರಡರಲ್ಲಿ ಕಾಣ್ಬೋದು ಈ ಪುಸ್ತಕದಲ್ಲಿ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಇದು ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಸಂಬಂಧಪಟ್ಟಿದೆ ಇವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಅಲ್ಲ ಅಂತ ಕೇಳಿದ್ದಾರೆ ಸೊ ಇವೆಲ್ಲವೂ ಕೂಡ ರಾಷ್ಟ್ರೀಯ ಉದ್ಯಾನವನಗಳೇ ನ್ಯಾಷನಲ್ ಪಾರ್ಕ್ಸ್ ಹಾಗಾಗಿ ಇದು ಡಿ ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ ನಾನ್ನೂರ ನಲವತ್ತೊಂದರಲ್ಲಿ ಕಾಣಬಹುದು ನಂದಾದೇವಿ ಗಾಜರಂಗ ಮಾನಸ್ ನ್ಯಾಷನಲ್ ಪಾರ್ಕ್ಸ್ ಇದು ಪೂರ್ತಿ ಸಂಪೂರ್ಣ ಪಟ್ಟಿಯನ್ನು ನಿಮಗೆ ನೀಡಿದ್ದೇವೆ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಅರುವತ್ತಾರು ಈ ಕೆಳಗಿನಗಳಲ್ಲಿ ಕೃಷ್ಣ ನದಿಯ ಉಪನದಿ ಯಾವುದು ಅಂತ ಕೇಳಿದ್ದಾರೆ ಇವು ಮೂರು ಕೂಡ ಕೃಷ್ಣ ನದಿಯ ಉಪನದಿಗಳೇ ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಪುಟ ಸಂಖ್ಯೆ ಆರುನೂರ ಮೂವತ್ತೇಳು ಮತ್ತು ಆರುನೂರ ಮೂವತ್ತೆಂಟರಲ್ಲಿ ಕಾಣ್ಬೋದು ಘಟಪ್ರಭಾ ಇರ್ಬೋದು ಮಲಪ್ರಭ ಇರ್ಬೋದು ಸೊ ನದಿ ಇದು ಹೂರು ಗ್ರಾಮದ ಬಳಿ ಕೃಷ್ಣ ನದಿನ ಸೇರುತ್ತೆ ಮಲಪ್ರಭಾ ಇದು ಕೂಡಲ ಸಂಗಮದ ಬಳಿ ಕೃಷ್ಣ ನದಿಯನ್ನು ಸೇರುತ್ತೆ ನಂತರದಲ್ಲಿ ಭೀಮಾ ಇದು ಕೃಷ್ಣ ನದಿಯ ಅತ್ಯಂತ ಉತ್ತರದ ಉಪನದಿಯಾಗಿದೆ ಸೊ ಮೂರು ಕೂಡ ಕೃಷ್ಣ ನದಿಯ ಉಪನದಿಗಳು ಅಂತ ಹೇಳ್ಬೋದು ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತ್ನಾಲ್ಕು ಇದು ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆಗೆ ಯಾವ್ಯಾವ ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ಸೊ ಬಹುತೇಕರು ತಪ್ಪಾಗಿ ಭಾವಿಸೋದೇನೆಂದರೆ ಕರ್ನಾಟಕ ಮತ್ತು ತಮಿಳುನಾಡು ಹೆಚ್ಚಾಗಿ ವಿವಾದ ನಡೆಯೋದ್ರಿಂದ ಅವೆರಡು ರಾಜ್ಯಗಳಿಗೆ ಮಾತ್ರ ಸಂಬಂಧಪಟ್ಟಿದೆ ಅಂತ ಅಂದ್ಕೋತಾರೆ ಆದರೆ ಇದು ಟಿ ಎಮ್ ಸಿ ಹಂಚಿಕೆ ವಿಚಾರಕ್ಕೆ ಬಂದಾಗ ಇದು ನಾಲ್ಕು ರಾಜ್ಯಗಳಿಗೆ ಸಂಬಂಧಪಡುತ್ತೆ ಕರ್ನಾಟಕ ನದಿ ವ್ಯವಸ್ಥೆ ಅಂತ ಬಂದಾಗ ಇದು ಕೇರಳದಿಂದ ಕೂಡ ಒಂದು ಉಪನದಿಗಳನ್ನು ಹೊಂದಿದೆ ಪುದುಚೇರಿ ಮೂಲಕನೂ ಹಾದುಗೋದ್ರಿಂದ ಹಾಗಾಗಿ ಈ ನಾಲ್ಕು ರಾಜ್ಯಗಳಿಗೆ ಇದು ಟ್ರಿಬ್ಯುನಲ್ಸಲ್ಲಿ ಸಂಬಂಧಪಟ್ಟಿರ್ತವೆ ಇದಕ್ಕೆ ತಕ್ಕಂಥ ವಿವರಣೆಯನ್ನು ಪುಟ ಸಂಖ್ಯೆ ಮುನ್ನೂರ ಎಪ್ಪತ್ತೇಳರಲ್ಲಿ ಕಾಣ್ಬೋದು ಕಾವೇರಿ ಜಲ ವಿವಾದಗಳ ನ್ಯಾಯಾಧೀಕರಣ ಟ್ರಿಬ್ಯುನಲ್ಸು ಸಂಬಂಧಪಟ್ಟಂಥ ಎಲ್ಲ ನದಿಗಳ ಟ್ರಿಬ್ಯುನಲ್ಸ್ ಬಗ್ಗೆನೂ ವಿವರಣೆ ನಿಮಗೆ ಸಿಗುತ್ತೆ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತೈದು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ನ್ಯಾಷನಲ್ ಕಮೋಡಿಟಿ ಎಕ್ಸ್ಚೇಂಜ್ ಯಾವ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಯಾವ ನಗರದಲ್ಲಿ ಕಾಣುತ್ತೆ ಅಂತ ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಮುಂಬೈಯಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ನಿಮಗೆ ಇದೆ ಇದಕ್ಕೆ ತಕ್ಕಂಥ ವಿವರಣೆಯನ್ನು ಪುಟ ಸಂಖ್ಯೆ ಐನೂರ ತೊಂಬತ್ತೊಂಬತ್ತರಲ್ಲಿ ಕಾಣಬಹುದು ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಮೂರು ಈ ಕೆಳಗಿನಲ್ಲಿ ಯಾವುದು ಶೇಕಡವರು ಹೆಚ್ಚು ಇಂಗಾಲದ ಅನಿಲವನ್ನು ಹೊಂದಿದೆ ಅಂದರೆ ಇವು ನಾಲ್ಕು ಕಲ್ಲಿದ್ದಲು ಬಗೆಯ ವಿಧಗಳು ಫೋರ್ ಟೈಪ್ಸ್ ಆಫ್ ಕೋಲ್ ಅಂತ ತೊಗೊಂಡಾಗ ಅದರಲ್ಲಿ ಆ್ಯಂಥ್ರಸೈಟು ಬಿಟುಮಿನಸು ಲಿಗ್ನೈಟು ಪೀಟು ಆದರೆ ಇವುಗಳಲ್ಲಿ ಇಂಗಾಲದ ಅಂಶ ಇದೇ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಹೆಚ್ಚು ಇಂಗಾಲಾಂಶ ಇರುವಂಥದ್ದು ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಅಂತ ಭಾವಿಸಲಾಗುತ್ತೆ ಸೊ ಹಾಗಾಗಿ ಇದರಲ್ಲಿ ಆ್ಯಂಥ್ರಸೈಟ್ ಸರಿಯಾದ ಉತ್ತರ ಇಲ್ಲಿ ಸಂಪೂರ್ಣ ವಿವರಣೆಯನ್ನು ನೀವು ಪುಟ್ಟ ಸಂಖ್ಯೆ ಐದುನೂರ ನಲವತ್ತರಲ್ಲಿ ಕಾಣ್ಬೋದು ಅಂತರ ಬಿಟು ಮಿನಸ್ಸು ಲಿಗ್ನೈಟು ಪೀಟು ಸೊ ಪೀಟಲ್ಲಿ ತುಂಬ ಕಡಿಮೆ ಅಂಶದ ಇಂಗಾಲ ಇರುತ್ತೆ ಶೇಕಡ ನಾಲ್ಕಿಂತಲೂ ಕಡಿಮೆ ಇರುತ್ತೆ ಸೊ ನಂತರದ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಇದರಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಭಾಗ ಹೊಂದಿಲ್ಲ ಅಂತ ಕೇಳಿದ್ದಾರೆ ರಾಜ್ಯಗಳ ಬಗ್ಗೆ ಸೊ ಹಾಗಾಗಿ ಇವು ಮೂರು ಕೂಡ ಗಡಿ ಭಾಗವನ್ನು ಹೊಂದಿದ್ದಾವೆ ಇಲ್ಲಿ ನೋಡೋದಾದ್ರೆ ಜಮ್ಮು ಕಾಶ್ಮೀರ್ ಇರ್ಬೋದು ಪಂಜಾಬ್ ಇರ್ಬೋದು ರಾಜಸ್ಥಾನ ಇರ್ಬೋದು ಗುಜರಾತು ಇವು ಮೂರು ಕೂಡ ಪಾಕಿಸ್ತಾನದೊಂದಿಗೆ ಗಡಿಭಾಗವನ್ನು ಹೊಂದಿದ್ದಾವೆ ಹಾಗಾಗಿ ಇದರ ವಿವರಣೆಯನ್ನು ಪುಟ ಸಂಖ್ಯೆ ಮುನ್ನೂರ ನಲವತ್ತೆರಡರಲ್ಲಿ ನೋಡ್ಬೋದು ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಮಜುಲಿ ದ್ವೀಪ ಇದು ರಿವರಿನ್ ಐಲ್ಯಾಂಡ್ ಅಂತ ಕರಿತೀವಿ ಇದು ಯಾವ ನದಿಗೆ ಸಂಬಂಧಪಟ್ಟಿದೆ ಅಥವಾ ಯಾವ ನದಿಯಲ್ಲಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬ್ರಹ್ಮಪುತ್ರ ಈ ವಿವರಣೆಯನ್ನು ಪುಟ ಸಂಖ್ಯೆ ಮುನ್ನೂರ ಎಪ್ಪತ್ತೊಂದರಲ್ಲಿ ಕಾಣ್ಬೋದು ಮಜುಲಿ ಎಂಬ ನದಿ ದ್ವೀಪವು ರಿವರಿನ್ ಐಲ್ಯಾಂಡ್ ಈ ಬ್ರಹ್ಮಪುತ್ರ ನದಿಗೆ ಸೇರಿದೆ ಅಂತ ವಿವರಣೆ ಇದೆ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಏನಾಗುತ್ತೆ ಅಂತ ಕೇಳಿದರೆ ಹೆಚ್ಚಾಗುತ್ತದೆ ಕಡಿಮೆ ಆಗುತ್ತದೆ ಒಂದೇ ರೀತಿಯಲ್ಲಿ ಇರುತ್ತದೆ ಸರಿಯಾದ ಉತ್ತರ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ ಅಂದರೆ ಸಾಮಾನ್ಯವಾಗಿ ಟ್ರೋಪೋಸ್ಫಿಯರ್ ವಾತಾವರಣದಲ್ಲಿ ಐದು ಮಂಡಲಗಳಿದೆ ಐದು ಲೇಯರ್ಸ್ ಅಂತ ತಗೊಂಡಾಗ ಫಸ್ಟು ಟ್ರೋಪೋಸ್ಫಿಯರ್ ಪರಿವರ್ತನ ಮಂಡಲ ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ಮಂಡಲ ಹಂತದಲ್ಲಿ ಮಿಸೋಸ್ಫಿಯರ್ ಮಧ್ಯಂತರ ಮಂಡಲ ಆಮೇಲೆ ಥರ್ಮೋಸ್ಫಿಯರ್ ಉಷ್ಣತಾ ವಲಯ ಮತ್ತು ಬಾಹ್ಯಾಕಾಶ ವಲಯ ಅಂತ ಕರಿತೀವಿ ಸೊ ಈ ಮೊದಲನೇ ಹಂತದಲ್ಲಿ ಅಂದರೆ ಟ್ರೋಪೋಸ್ಫಿಯರಲ್ಲಿ ಪ್ರತಿ ಒಂದು ಕಿಲೋಮೀಟರ್ ಎತ್ತರದಲ್ಲಿ ಮೇಲ್ಗಡೆ ಹೋದಂಗೆ ಆರು ಪಾಯಿಂಟ್ ಐದು ಡಿಗ್ರಿ ಸೆಂಟಿಗ್ರೇಡ್ ಇದು ಜಾಗತಿಕ ಸರಾಸರಿ ಒಂದೇ ಹಂತ ಅಲ್ಲ ಈಕ್ವೇಟರ್ ಹತ್ರ ಸ್ವಲ್ಪ ಜಾಸ್ತಿನೇ ಕಡಿಮೆ ಆಗುತ್ತೆ ಧ್ರುವ ಪ್ರದೇಶಗಳಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಹಾಗಾಗಿ ಎರಡು ಆವರೇಜ್ ತಗೊಂಡಾಗ ಸಿಕ್ಸ್ ಪಾಯಿಂಟ್ ಫೈವ್ ಡಿಗ್ರಿ ಸೆಂಟಿಗ್ರೇಡ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಾದಮೇಲೆ ನಂತರದಲ್ಲಿ ಬರೋದು ಸ್ಟ್ರಾಟೋಸ್ಫಿಯರು ಇಲ್ಲಿ ಓಝೋನ್ ಪದರ ಇರುತ್ತೆ ಇಪ್ಪತ್ತರಿಂದ ನಲವತ್ತು ಕಿಲೋಮೀಟರ್ ಸರಾಸರಿ ಅಂತರದಲ್ಲಿ ಇಪ್ಪ ಅಲ್ಲಿ ಓಝೋನ್ ಪದರ ಇರುತ್ತೆ ಸೊ ಇದು ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳಲ್ಲಿ ನೇರಳಾತೀತ ವಿಕಿರಣಗಳನ್ನು ಅಲ್ಟ್ರಾವಯೊಲೆಟ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದಾದ ಮೇಲೆ ನಂತರದಲ್ಲಿ ಬರೋದು ಮೀಸೋಸ್ಫಿಯರು ಇಲ್ಲಿ ಮತ್ತೆ ಟೆಂಪ್ರೇಚರ್ ಪೂರ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ಈ ಹಂತದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಅನಿಲಗಳು ಇರೋದಿಲ್ಲ ಹಾಗಾಗಿ ಅವು ಅನಿಲಗಳಾಗಲಿ ಗಾ ಯಾವುದೇ ಕಣಗಳಿಲ್ಲದಿರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಪೂರ್ತಿ ಕಡಿಮೆ ಆಗ್ತಾ ಇದು ಅತ್ಯಂತ ಶೀತ ವಲಯ ಅಂತ ಕರಿತೀವಿ ಮಿಸೋಸ್ ಕೋಲ್ಡೆಸ್ಟ್ ಝೋನ್ ಸೊ ಹಾಗಾಗಿ ಸರಿಯಾದ ಉತ್ತರ ಡಿ ಅಂತ ಹೇಳ್ಬೋದು ಇಲ್ಲಿ ಸಂಪೂರ್ಣವಾಗಿ ನಿಮಗೆ ವಿವರಣೆ ಇದೆ ಯಾವ ಹಂತದಲ್ಲಿ ಎಷ್ಟು ಕಿಲೋಮೀಟರ್ ಹಂತದಲ್ಲಿ ಎಷ್ಟು ಉಷ್ಣಾಂಶ ಇರುತ್ತೆ ಅನ್ನೋದನ್ನು ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು ಅಂತ ಇದಕ್ಕೆ ವಿವರಣೆಯನ್ನು ಇದಕ್ಕೆ ಸರಿಯಾದ ಉತ್ತರ ಎ ಸೂರತ್ತು ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದುನೂರ ಐದರಲ್ಲಿ ಕಾಣ್ಬೋದು ಗುಜರಾತ್ ಅಹಮದಾಬಾದನ್ನು ಹೊರತುಪಡಿಸಿ ಇತರ ಜವಳಿ ಕೇಂದ್ರಗಳೆಂದರೆ ಸೂರತ್ ಬರುತ್ತೆ ವಡೋದರ ಭಾವನಗರ್ ಪೋರ್ಬಂದರ್ ಮತ್ತು ರಾಜ್ಕೋಟು ಜೊತೆಗೆ ಮುಂಬೈಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ಅದೇ ರೀತಿ ಕರ್ನಾಟಕದಲ್ಲಿ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಕರಿತೀವಿ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಲಡಾಖ್ ಲಡಾಖ್ ಇದೊಂದು ತಂಪಾದ ಮರುಭೂಮಿ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದುನೂರ ಐವತ್ತೇಳರಲ್ಲಿ ಕಾಣಬಹುದು ಲಡಾಖ್ ಇದು ಅತಿ ಎತ್ತರದಲ್ಲಿರುವ ಶೀತಲ ಮರುಭೂಮಿಯಾಗಿದೆ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ನೂರು ಸುಂದರ್ಬನ್ ಸರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಸೊ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದುನೂರ ಎಪ್ಪತ್ತ ಏಳರಲ್ಲಿ ಕಾಣ್ಬೋದು ಈ ರಾಜ್ಯದ ಅಂದರೆ ಬೆಸ್ಟ್ ಪಶ್ಚಿಮ ಬಂಗಾಳದಲ್ಲಿ ದಕ್ಷಿಣ ಭಾಗದಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮ್ಯಾಂಗ್ಳೂರಿನ ಪ್ರದೇಶವನ್ನು ಹೊಂದಿದ್ದು ಅದನ್ನು ಸುಂದರ್ಬನ ಎಂದು ಕರೆಯಲಾಗ್ಬೋದು ಸುಂದರಿಯನ್ನು ಸುಂದರಿ ಎಂಬ ಮರದ ಪ್ರಭೇದಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಇದರಿಂದ ಸುಂದರ್ಬನ ಅಥವಾ ಸುಂದರವನ ಅಂತ ಕರೀತೀವಿ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಹತ್ತು ಎಚ್ ವೈ ವಿ ಪಿ ಹೈ ಇಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ ಇದು ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ನಮ್ಮ ಭಾರತದಲ್ಲಿ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೆದ್ರೆ ನಾವು ಎಮ್ ಎಸ್ ಸ್ವಾಮಿನಾಥನನ್ನು ಕರಿತೀವಿ ಅದೇ ಜಾಗತಿಕ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಸಿರು ಕ್ರಾಂತಿ ಪಿತಾಮಹ ಅಂತ ಕರೆದ್ರೆ ನಾವು ನಾರ್ಮಲ್ ಬೋರ್ಲಾಗ ಅವರನ್ನ ಕರಿತೀವಿ ಸೊ ಇಲ್ಲಿ ಅಧಿಕ ಇಳುವರಿ ನೀಡುವಂಥ ತಳಿಗಳ ಬೀಜಗಳನ್ನು ಪ್ರಮುಖವಾಗಿ ಗೋಧಿ ಮತ್ತು ಭತ್ತ ಈ ತಳಿಗಳನ್ನು ತಗೊಂಬಂದು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿ ಹಸುವನ್ನು ನೀಗಿಸ್ತೀವಿ ಸೊ ಹಾಗಾಗಿ ಎಚ್ ವೈ ವಿ ಪಿ ಅಂದರೆ ಇದು ಹೈ ಇಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್ ಅಥವಾ ಅಧಿಕ ಇಳುವರಿ ನೀಡುವ ತಳಿಗಳ ಬೀಜಗಳಂತಲೂ ಕರೀಬೋದು ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ನಾನ್ನೂರ ಎಪ್ಪತ್ತೈದರಲ್ಲಿ ಕಾಣಬಹುದು ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ನಾಲ್ಕು ಸಂಪನ್ಮೂಲ ಎಂದರೇನು ಸಂಪನ್ಮೂಲ ಅಂದರೆ ಸರಕು ಮತ್ತು ಸೇವೆಗಳು ಎರಡು ಬರುತ್ತೆ ಸೊ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದುನೂರಲ್ಲಿ ಕಾಣ್ಬೋದು ಸೊ ಮಾನವನ ಅವಶ್ಯಕತೆಗಳನ್ನು ಪೂರೈಸುವ ಯಾವುದೇ ವಸ್ತು ವಸ್ತುವಲ್ಲಿ ಸರಕು ಆಗಿರ್ಬೋದು ಸೇವೆನೂ ಆಗಿರ್ಬೋದು ಅದನ್ನು ಸಂಪನ್ಮೂಲ ಅಂತ ಕರಿತೀವಿ ಸೊ ಬಳಕೆಯಿಂದ ಯಾವುದೇ ವಸ್ತು ಒಂದು ಸಂಪನ್ಮೂಲ ಆಗಿ ಬದಲಾಗುತ್ತೆ ಹಾಗಾಗಿ ಎಲ್ಲ ಸಂಪನ್ಮೂಲಗಳು ಒಂದಲ್ಲ ಒಂದು ರೀತಿಯದು ಅದು ಬೆಲೆಯನ್ನು ಹೊಂದಿರುತ್ತೆ ಸೊ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ಯಾವುದು ಅಂತ ಕೇಳಿದರೆ ಉತ್ತರ ಸರಿಯಾಗಿ ನೋಡಿಕೊಂಡ್ರೆ ಇದು ಹಾವೇರಿ ಜಿಲ್ಲಾ ಮಟ್ಟದಲ್ಲಿ ಅದರ ನಿಖರವಾದ ಸ್ಥಳ ಇದು ರಾಣೆಬೆನ್ನೂರು ಹಾಗಾಗಿ ಸಿ ರಾಣೆಬೆನ್ನೂರನ್ನು ಆಯ್ಕೆ ಮಾಡಬೇಕಾಗುತ್ತೆ ಸಿ ಸರಿಯಾದ ಉತ್ತರ ಅಂತ ಹೇಳ್ಬೋದು ಸೊ ಇದಕ್ಕೆ ಸರಿಯಾದ ಉತ್ತರ ವಿವರಣೆಯನ್ನು ಪುಟ ಸಂಖ್ಯೆ ಆರುನೂರ ಎಂಬತ್ತೊಂದರಲ್ಲಿ ಕಾಣ್ಬೋದು ಇದರಲ್ಲಿ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕ್ ರಾಣೆಬೆನ್ನೂರು ಭತ್ತ ತಂತ್ರಜ್ಞಾನ ಪಾರ್ಕ್ ಕೊಪ್ಪಳ ತೆಂಗು ತಂತ್ರಜ್ಞಾನ ಪಾರ್ಕ್ ತಿಪ್ಪೂರು ಮತ್ತು ತೊಗರಿಗೆ ಕಲಬುರ್ಗಿ ಅಂತ ಕಳೀತೀವಿ ಈ ತೊಗರಿಯನ್ನು ಸೊ ಕಲಬುರ್ಗಿ ಜಾಗದಲ್ಲಿ ಹೆಚ್ಚಾಗಿ ತೊಗರಿ ಬೆಳೆಯೋದ್ರಿಂದ ಕಲಬುರಗಿಯನ್ನು ತೊಗರಿಯ ಕಣಜ ಅಂತ ಕರಿತೀವಿ ನಂತರದಲ್ಲಿ ಪ್ರಶ್ನೆ ಸಂಖ್ಯೆ ನಲವತ್ತೈದು ಭಾರತ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತೊಂದು ಜೆ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸೊ ಅದನ್ನು ನೋಡಿಕೊಂಡ್ರೆ ಉತ್ತರ ಕಲ್ಯಾಣ ಕರ್ನಾಟಕ ಇಲ್ಲಿನವರೆಗೂ ನಾವೇನು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ವಿ ಅದಕ್ಕೆ ರೀಸೆಂಟಾಗಿ ಕಲ್ಯಾಣ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ದೀವಿ ಮಾಡಿದ್ವಿ ಅದೇ ರೀತಿ ನಮ್ಮ ವಾಯುವಿಭಾಗದಲ್ಲಿ ಮುಂಬೈ ಕರ್ನಾಟಕ ಅಂತ ಏನು ಕರೀತಿದ್ವಿ ಅದನ್ನು ಇನ್ಮೇಲೆ ಕಿತ್ತೂರು ಕರ್ನಾಟಕ ಅಂತ ಕರೀತಾ ಇದ್ವಿ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಆರುನೂರ ಇಪ್ಪತ್ತೆಂಟರಲ್ಲಿ ಕಾಣ್ಬೋದು ನಂತರದಲ್ಲಿ ಈ ಕೆಳಗಿನಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು ಅಂತ ಸೊ ಅದರಲ್ಲಿ ನೋಡಿಕೊಂಡ್ರೆ ಸರಿಯಾದ ಉತ್ತರ ಜಲಜನಕ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದರಲ್ಲಿ ಕಾಣ್ಬೋದು ಸೊ ನಾವು ಪಿರಿಯಡಿಕ್ ಟೇಬಲ್ ಎಲಿಮೆಂಟ್ಸ್ ವೈಸ್ ಪೆರಿ ಪಿರಿಯಡಿಕ್ ಟೇಬಲ್ ತೊಗೊಂಡಾಗ ಅದರಲ್ಲಿ ಮೊದಲನೇದಾಗಿ ಫಸ್ಟು ಜಲಜನಕ ಬರುತ್ತೆ ಹೈಡ್ರೋಜನ್ ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಹೀಲಿಯಂ ಇದೆ ಸೊ ಅದೇ ರೀತಿ ಆರ್ಡ್ರಲ್ಲಿ ಬಿರಿಲಿಯಮು ಲೀಥಿಯಮೊ ಈ ರೀತಿ ಎಲಿಮೆಂಟ್ಸ್ಗಳು ಕಾಣಿಸ್ಕೋಬೋದು ಆ ಪಿರಿಯಡಿಕ್ ಟೇಬಲಲ್ಲಿ ಎಲಿಮೆಂಟ್ಸ್ಗಳನ್ನ ಕೂಡ ಡೆನ್ಸಿಟಿ ಆಧಾರದ ಮೇಲೆ ಹಾಕಿದ್ದೀವಿ ಫಸ್ಟು ಅತಿ ಕಡಿಮೆ ಡೆನ್ಸಿಟಿ ಅಂದರೆ ಸಾಂದ್ರತೆ ಅತಿ ಕಡಿಮೆ ತುಕ್ಕ ಇರತಕ್ಕಂಥ ಮೊದಲೇ ಸ್ಥಾನದಲ್ಲಿಟ್ಟು ನಂತರದಲ್ಲಿ ಬರುವಂಥದ್ದೆಲ್ಲ ಹೆಚ್ಚು ಹೆವಿಯರ್ ಎಲಿಮೆಂಟ್ಸ್ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಜಲಜನಕ ಸರಿಯಾದ ಉತ್ತರ ಇದಕ್ಕೆ ವಿವರಣೆಯನ್ನು ಪುಟ ಸಂಖ್ಯೆ ಐದರಲ್ಲಿ ಕಾಣ್ಬೋದು ಸೊ ಈ ಪರೀಕ್ಷೆಯಲ್ಲಿ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಸಮಗ್ರ ಭೂಗೋಳಶಾಸ್ತ್ರ ಪುಸ್ತಕದಿಂದ ಉತ್ತರಗಳು ಬಂದಿರೋದು ಅಥವಾ ಇದಕ್ಕೆ ಉತ್ತರ ಸಿಕ್ಕಿರೋದು ನಮಗೆ ಹೆಮ್ಮೆಯ ಸಂಗತಿ ಇನ್ನೂ ಹೆಚ್ಚಿನ ವಿಷಯಗಳಿಗಾಗಿ ಈ ಪುಸ್ತಕವನ್ನು ನೀವು ಅಧ್ಯಯನ ಮಾಡ್ಬೋದು ಇದರ ಲೇಖಕ ತರುಣ್ ಕುಮಾರ್ ನಮ್ಮ ಕಡೆಯಿಂದ ಸೈನ್ ಥ್ಯಾಂಕ್ ಯು